ಹೆಸರು ಪ್ರದೀಪ್ ಅಂತ ಸೆಕೆಂಡ್ ಇಯರ್ ಬಿಕಾಂ ಓದ್ತಾ ಇದ್ದೀನಿ ನಮ್ಮ ಕಾಲೇಜಲ್ಲಿ ಯಾವುದೇ ರೀತಿ 20 ದಿನಗಳಿಂದ ಯಾವುದೇ ಪಾಠ ಕಾಲೇಜು ನಡೀತಿಲ್ಲ ಪಾಠಗಳು ಮಾಡ್ತಿಲ್ಲ ಗೆಸ್ಟ್ ಲೆಕ್ಚರ್ಸ್ ಇಲ್ಲ ಅಂತಾರೆ ಬರೀ ಡಿಪಾರ್ಟ್ಮೆಂಟ್ಗೆಲ್ಲ ಒಬ್ಬರೇ ಪರ್ಮನೆಂಟ್ ಫ್ಯಾಕಲ್ಟಿ ಇದ್ದಾರೆ ಯಾವ ಟೀಚರ್ಸೇ ಇಲ್ಲ ಬೇರೆ ಒಬ್ಬರಿದ್ದಾರೆ ಅವ್ರ ಕೈಲಿ ಪಾಠ ಮಾಡೋಕ್ಕಾಗಲ್ಲ ನಮಗೆ ಲೆಕ್ಚರರ್ಸ್ ಬೇಕು ಗೆಸ್ಟ್ ಟೀಚರ್ಸ್ ಅಲ್ಲದೆ ಪರ್ಮನೆಂಟ್ ಫ್ಯಾಕಲ್ಟೀಸು ಬೇಕು ನಮಗೆ ಮುಂದಿನ ತಿಂಗಳು ಆಗಿದ ತಕ್ಷಣ ಎಕ್ಸಾಮ್ ಇರೋ ಕಾರಣ ನಮ್ಗೆ ತೊಂದರೆ ಆಗ್ತದೆ ಸರ್ ಓದ್ಕೊಳ್ಳೋಕೆ ಆಗ್ತಿಲ್ಲ ಪಾಠಗಳು ಮುಗಿಲ್ಲ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಸಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಆದ್ರೆ ಅವ್ರು ಸಫರ್ ಆಗ್ತಾ ಇರೋದ್ರಿಂದ ನಮ್ಗೆ ಪಾಠ ನಿಂತೋಗಿದೆ ಜನವರಿ ಆದ ತಕ್ಷಣ ನಮ್ಗೆ ಎಕ್ಸಾಮ್ ಬರುತ್ತೆ ಗೆಸ್ಟ್ ಲೆಕ್ಚರರ್ಸ್ ಯಾರ್ಯಾರು ಇದಾರೆ ಅವರು ಬರ್ತಾ ಇಲ್ಲ ನಮ್ ಕಾಲೇಜಲ್ಲಿ ಒಬ್ಬರೇ ಪರ್ಮನೆಂಟ್ ಫ್ಯಾಕಲ್ಟಿ ಇರೋದು ಸರ್ ನಮ್ಗೆ ಒಂದಿಬ್ರು ನಾಲ್ಕು ಪರ್ಮನೆಂಟ್ ಫ್ಯಾಕಲ್ಟೀಸ್ ಬೇಕು ಮತ್ತೆ ಯಾರ್ಯಾರು ಗೆಸ್ಟ್ ಲೆಕ್ಚರರ್ ಬರ್ತಾ ಇದ್ರು ಇವಾಗ ಬರೋಕ್ಕೆ ಅವರು ಬರ್ತಾ ಇಲ್ಲ ಅವ್ರಿಗೆ ಬನ್ನಿ ಅಂತ ಹೇಳ್ಬೇಕು ಸರ್ ನಮ್ಗೆ ಮುಂದುವರೆದು ಪಾಠ ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ಕಿವಿನೂ ಇಲ್ಲ ಒಂದು ಕಡೆ ಬಾಯಿ ಇಲ್ಲ ಒಂದು ಕಡೆ ಕಿವಿ ಇಲ್ಲ ಸೈಲೆಂಟ್ ಆಗಿರಪ್ಪ ಸರ್ವಿಸ್ ಕೆಲಸ ಮಾಡಿದ್ದೇನೆ ಈ ಉತ್ಸಾಹ ನಾವು ಬಹಳ ಚೆನ್ನಾಗಿತ್ತು ಎನ್ಎಸ್ವಿ ಇರತಕ್ಕಂತ ಪದಾದ ಮರೆತೇ ಹೋಗ್ಬಿಟ್ಟಿದ್ರು ಕಾಲೇಜುಗಳಲ್ಲಿ ಯಾರೋ ಡಿಮ್ಯಾಂಡ್ ಏನು ಮಾಡ್ತಾ ಇರಲಿಲ್ಲ ಒತ್ತಾಯ ಮಾಡ್ತಾ ಇರಲಿಲ್ಲ ಏನ್ ತೊಂದರೆ ಇದೆ ಅದನ್ನ ಆಯಾ ಸಂಬಂಧಪಟ್ಟಂತ ಕಾಲೇಜುಗಳಲ್ಲಿ ಇರ್ತಕ್ಕಂತ ಸಂಘಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ತರ್ತಕ್ಕಂಥ ಕೆಲಸ ಮಾಡ್ಬೋದಾಗಿತ್ತು ಅದು ತಪ್ಪಾಗಿದೆ ಇದು ನಿಮ್ಮಿಂದ ಅಲ್ಲ ಬಹಳ ವರ್ಷಗಳಿಂದ ತಪ್ಪಾಗಿಬಿಟ್ಟಿದೆ 20-30-40 ವರ್ಷದಿಂದನೂ NSVI ಅದಕ್ಕೆ ಯಾವ ಥರ ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಬೇಕು ಅದಕ್ಕೇನೇನು ಜವಾಬ್ದಾರಿಗಳಿಗೆ ಕೊಟ್ಟಿದ್ದರೋ ಯಾವ ಜವಾಬ್ದಾರಿನೂ ನಿರ್ವಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿಲ್ಲ ಆದರೆ ಈಗ ಆ ಥರದ ಪರಿಸ್ಥಿತಿ ಇವತ್ತು ಉದ್ಭವಿಸಿದೆ ನೀವು ಬಂದಿರತಕ್ಕಂಥದ್ರಲ್ಲಿ ಏನು ಅನ್ಯಾಯ ಇಲ್ಲ ವಾಸ್ತವವಾಗಿ ಇದು ಒಂಥರ ಕ್ಲೋಸ್ ಡೋರ್ ಅಂತೇಳಿ ಏನು ನಾವು ಇದು ಒತ್ತಾಯ ಮಾಡ್ತೀವಿ ಬಾಗಿಲು ಅದೃಷ್ಟ ಕದೇ ಹಾಕ್ಕೊಂಡ್ಬಿಟ್ಟಿದೆ ಸ್ವತಃ ಸ್ವಪ್ರೇರಿತವಾಗಿ ಬಾಗಿಲು ಹಾಕ್ಕೊಂಡ್ಬಿಟ್ಟಿದೆ ಕಾಲೇಜುಗಳು ಎಲ್ಲ ಹೈಸ್ಕೂಲ್ಸು ಎಲ್ಲನೂ ಹೀಗಾಗಿ ಇದರ ಕಷ್ಟ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ ಆದರೆ ಅದಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಸರ್ಕಾರ ಇವರು ನಮ್ಮ ಇವರು ಸ್ನೇಹಿತರು ಹೇಳಿದರು ಎಲ್ಲ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಕಣ್ಣಿಲ್ಲ ಕಿವಿ ಇಲ್ಲ ಮೂಗಿಲ್ಲ ಅಂತೇಳಿ ಈ ಥರದ ಒಂದು ಸರ್ಕಾರ ಆ ವಾತಾವರಣಕ್ಕೆ ಈ ಥರದ ಆಡಳಿತ ಏನು ಸಾಯ್ತಾ ಇದೆ ಆಡಳಿತ ಏನು ತೊಂದರೆ ಸಿಗ್ತಾ ಇದೆ ಅದನ್ನ ಯಾವ ರೀತಿ ನಾವು ಸರಿಪಡಿಸ್ಕೊಳ್ಬೇಕು ಒಂದು 25 ಜನ ಕೆಲಸ ಮಾಡೋ ಕಡೆ 2-1 ಒಬ್ಬರಿದ್ರೆ ಹೆಂಗ್ ಒಬ್ಬರು ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಈ ತರವಾದಂತ ಅನಿವಾರ್ಯವಾದಂತ ಒಂದು ಪರಿಸ್ಥಿತಿಯನ್ನ ನೀವೇ ಎಲ್ಲ ಇಡೀ ರಾಜ್ಯದಲ್ಲಿ ಇದೇ ವಾತಾವರಣ ಇದೆ ಬಹುಶಃ ನಮ್ಮಲ್ಲೇ ಇದೆ ಅಂತಕ್ಕಂಥ ಮಾತೇನಿಲ್ಲ ಇದ್ರೆ ನಾವು ಅದನ್ನ ಪ್ರಯತ್ನ ಪಡ್ತಾ ಇದ್ದೆ ಈಗ ಈ NSVI ಇದು ಮೊನ್ನೆ ಕಳೆದ ವಾರ ಮಾತ್ರ ನಮ್ಮ ಅಸೆಂಬ್ಲಿ ಇದು ವಿಧಾನಸಭೆ ಸಭೆ ನಡೆಯಿತು ಸಭೆ ನಡೆದ ಸಂದರ್ಭದಲ್ಲಾಗಿದ್ರು ನಾನು ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೆ ಅಲ್ಲಿ ಬಹಳ ಪ್ರಮುಖವಾದಂತಹ